ಓಂ ಶಾಂತಿ. ಮುರುಳಿ ದಿನಾಂಕ 6/7/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಸದಾ ನಮಗೆ ಯಾರು ಓದಿಸುತ್ತಿದ್ದಾರೆ ಅನ್ನುವ ಮಾತಿನ ಖುಷಿ ಇರಬೇಕು. ಸದಾ ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ ಅನ್ನುವ ಮಾತಿನ ಸ್ಮೃತಿಯಲ್ಲಿರುವುದೂ ಕೂಡ ಮನ್ಮನಾಭವ ಸ್ಥಿತಿಯಾಗಿದೆ. ಈಗ ನಿಮಗೆ ಖುಷಿ ಇದೆ. ನಿನ್ನೆ ನಾವು ಕಲ್ಲು ಬುದ್ಧಿಯವರಾಗಿದ್ದೆವು, ಇಂದು ನಾವು ಪಾರಸ ಬುದ್ಧಿಯವರಾಗಿದ್ದೇವೆ ಎಂದು. ಪ್ರಶ್ನೆ: ಅದೃಷ್ಟವನ್ನು ಬೆಳಗಿಸಿಕೊಳ್ಳಲು ಆಧಾರ ಏನಾಗಿದೆ? ಉತ್ತರ: ಅದೃಷ್ಟವನ್ನು ಬೆಳಗಿಸಿಕೊಳ್ಳಲು ಆಧಾರ ನಿಶ್ಚಯ ಆಗಿದೆ. ಒಂದು ವೇಳೆ ಅದೃಷ್ಟ ಬೆಳಗಲು ತಡ ಆಗುತ್ತಿದೆ ಅಂದರೆ ಮಕ್ಕಳು ಪುರುಷಾರ್ಥದಲ್ಲಿ ಕುಂಟುತ್ತಿರುತ್ತಾರೆ. ನಿಶ್ಚಯ ಬುದ್ಧಿ ಉಳ್ಳಂತವರು ಚೆನ್ನಾಗಿ ಓದಿ ಗ್ಯಾಲಪ್ ಮಾಡಿಕೊಳ್ಳುತ್ತಾರೆ. ಯಾವುದಾದರೂ ಮಾತಿನ ಸಂಶಯ ಇತ್ತು ಅಂದರೆ ಮಕ್ಕಳು ಪುರುಷಾರ್ಥದಲ್ಲಿ ಹಿಂದೆ ಉಳಿದುಕೊಳ್ಳುತ್ತಾರೆ. ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿ ತಮ್ಮ ಬುದ್ಧಿಯನ್ನು ತಂದೆಯ ಕಡೆ ಜೋಡಣೆ ಮಾಡುತ್ತಾರೋ ಅವರು ಸತೋಪ್ರಧಾನರಾಗುತ್ತಾರೆ. ಓಂ ಶಾಂತಿ. ವಿದ್ಯಾರ್ಥಿಗಳು ಎಲ್ಲರೂ ಶಾಲೆಯಲ್ಲಿ ಓದುತ್ತಾರೆ. ಆಗ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ, ನಾವೀಗ ಶಿಕ್ಷಣವನ್ನು ಓದಿ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಬುದ್ಧಿಯಲ್ಲಿ ಈಗ ಈ ವಿಚಾರ ಇರಬೇಕು, ನಾವು ಸತ್ಯುಗಿ ಪಾರಸ ಜಗತ್ತಿಗೆ ಮಾಲೀಕರಾಗುತ್ತೇವೆ. ದೇಹದ ಎಲ್ಲಾ ಸಂಬಂಧವನ್ನು ನಾವೀಗ ಬಿಡಬೇಕು. ಈಗ ನಾವು ಪಾರಸ ಜಗತ್ತಿಗೆ ಮಾಲೀಕರು ಅಂದರೆ ಪಾರಸನಾಥ ಆಗಬೇಕು. ಇಡೀ ದಿನ ನಮಗೆ ನಾವು ಪಾರಸನಾಥ ಆಗುತ್ತಿದ್ದೇವೆ ಅನ್ನುವ ಮಾತಿನ ಖುಷಿ ಇರಬೇಕು. ನೀವೀಗ ತಿಳಿದುಕೊಂಡಿದ್ದೀರಾ ಪಾರಸಪುರಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿ ಚಿನ್ನ ಮತ್ತು ಬೆಳ್ಳಿಯಿಂದ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಇಲ್ಲಿ ಕಲ್ಲು ಮತ್ತು ಇಟ್ಟಿಗೆಯಿಂದ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಈಗ ನೀವು ಪುನಃ ಪಾರಸ ಬುದ್ಧಿಯವರಾಗುತ್ತೀರಾ? ಕಲ್ಲು ಬುದ್ಧಿಯವರಿಂದ ಈಗ ನೀವು ಪಾರಸ ಬುದ್ಧಿಯವರಾಗುತ್ತಿದ್ದೀರಾ. ಕಲ್ಲು ಬುದ್ಧಿಯವರಿಗೆ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಕಲ್ಲು ಬುದ್ಧಿಯವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುವುದಕ್ಕೋಸ್ಕರ ಬರುತ್ತಾರೆ. ಈಗ ನಮ್ಮನ್ನು ಪಾರಸದ ಸಮಾನ ಬುದ್ಧಿ ಉಳ್ಳವರನ್ನಾಗಿ ಮಾಡಿ ಪಾರಸನಾಥ ಆತ್ಮನನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾರಸನಾಥ ಆತ್ಮನನ್ನಾಗಿ ಮಾಡುತ್ತಾರೆ. ನೀವೀಗ ಇಲ್ಲಿ ಕುಳಿತಿದ್ದೀರಾ, ನಿಮಗೆ ಗೊತ್ತಿದೆ ನಮ್ಮ ಶಾಲೆ ಶ್ರೇಷ್ಠಾತಿ ಶ್ರೇಷ್ಠ ಶಾಲೆಯಾಗಿದೆ. ಈ ಶಾಲೆಯಂತಹ ದೊಡ್ಡ ಶಾಲೆ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ. ಈ ಶಾಲೆಯಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈಗ ನೀವು ಕೋಟಿಯಷ್ಟು ಪದುಮದಷ್ಟು ಭಾಗ್ಯಶಾಲಿಗಳಾಗುತ್ತೀರಾ, ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಈಗ ಕಲ್ಲಿನ ಜಗತ್ತಿನಿಂದ ಪಾರಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವು ಈ ಪುರುಷೋತ್ತಮ ಸಂಗಮ ಯುಗದ ನಿವಾಸಿಯಾಗಿದ್ದೀರಾ. ನಿನ್ನೆ ನೀವು ಕಲ್ಲು ಬುದ್ಧಿಯವರಾಗಿದ್ದೀರಿ, ಇಂದು ನೀವು ಪಾರಸ ಬುದ್ಧಿಯವರಾಗಿದ್ದೀರಾ. ಈ ಮಾತು ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನಾವು ಪಾರಸ ಬುದ್ಧಿಯವರಾಗುತ್ತಿದ್ದೇವೆ ಅನ್ನುವ ಮಾತಿನ ಸ್ಮೃತಿ ಕೂಡ ಮನ್ಮನಾಭವ ಸ್ಥಿತಿಯಾಗಿದೆ. ಶಾಲೆಯಲ್ಲಿ ಟೀಚರ್ ಬರುತ್ತಾರೆ ಮಕ್ಕಳಿಗೆ ಶಿಕ್ಷಣವನ್ನು ಓದಿಸುವುದಕ್ಕೋಸ್ಕರ. ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ವಿಚಾರ ಇರುತ್ತದೆ, ಈಗ ಟೀಚರ್ ಬಂದರು ಅಂದರೆ ಬಂದೇ ಬಿಟ್ಟರು ಎಂದು. ಈಗ ಮಕ್ಕಳಾದ ನೀವು ಕೂಡ ತಿಳಿದುಕೊಂಡಿದ್ದೀರಾ, ನಮ್ಮ ಟೀಚರ್ ಸ್ವಯಂ ಭಗವಂತ ಆಗಿದ್ದಾರೆ. ಅವರು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಬರುತ್ತಾರೆ. ಈಗ ನಿಮಗೆ ಗೊತ್ತಿದೆ ಮನುಷ್ಯರು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಬನ್ನಿ ಎಂದು. ಅಂದ ಮೇಲೆ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲೇ ಬಂದಿರಬೇಕು ತಾನೆ. ಕಲ್ಪದ ಮೊದಲೂ ಕೂಡ ಇದೇ ರೀತಿ ಪರಮಾತ್ಮ ತಂದೆ ಬಂದಿದ್ದರು. ಆದ್ದರಿಂದ ಶಾಸ್ತ್ರದಲ್ಲಿ ಈ ಮಾತನ್ನು ಬರೆಯಲಾಗಿದೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ಎಂದು. ಏಕೆಂದರೆ ಜಗತ್ತಿನಲ್ಲಿರುವಂತಹ ವ್ಯಕ್ತಿಗಳು ಕಲ್ಲು ಬುದ್ಧಿಯವರಾಗಿದ್ದಾರೆ. ಈಗ ನೀವು ಪಾರಸ ಬುದ್ಧಿಯವರಾಗಿದ್ದೀರಾ. ಜಗತ್ತಿನಲ್ಲಿರುವಂತಹ ವ್ಯಕ್ತಿಗಳ ಬುದ್ಧಿ ಕಲ್ಲು ಬುದ್ಧಿ ಆಗಿರುವ ಕಾರಣ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಆಗಿದೆ. ನೀವೀಗ ವಿನಾಶ ಕಾಲದಲ್ಲಿ ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ. ಅಂದ ಮೇಲೆ ಮನುಷ್ಯರು ಬೇಗ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು, ಅದಕ್ಕೋಸ್ಕರ ನೀವು ಯುಕ್ತಿಯನ್ನು ರಚನೆ ಮಾಡಬೇಕು. ಈಗ ನೀವು ಮಧುಬನಕ್ಕೆ ಬಹಳಷ್ಟು ಜನರನ್ನು ಕರೆದುಕೊಂಡು ಬರುತ್ತೀರಾ.
ನೀವು ಹೇಳುತ್ತೀರ, ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಹೇಗೆ ಬಂದು ನಮಗೆ ಶಿಕ್ಷಣವನ್ನು ಓದಿಸುತ್ತಾರೆ, ಶಿವತಂದೆ ಜ್ಞಾನವನ್ನು ಹೇಳಲು ಹೇಗೆ ಬರುತ್ತಾರೆ ಎಂದು ಅನ್ನುವ ಮಾತು ನಿಮಗೆ ಮಾತ್ರ ಗೊತ್ತು. ಪರಮಾತ್ಮ ತಂದೆ ಬಂದು ಹೇಗೆ ಶಿಕ್ಷಣವನ್ನು ಓದಿಸುತ್ತಾರೆ ಅನ್ನುವುದು ಬೇರೆ ಯಾರಿಗೂ ಗೊತ್ತಿಲ್ಲ. ಇಷ್ಟೆಲ್ಲಾ ಜನ ಸೆಂಟರ್ಗೆ ಬರುತ್ತಾರೆ, ಎಲ್ಲರೂ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೆ ತಾನೆ. ಎಲ್ಲರೂ ಹೇಳುತ್ತಾರೆ ಶಿವ ಭಗವಾನ್ ವಾಚ್. ಶಿವ ಅಂತೂ ಎಲ್ಲರಿಗೂ ತಂದೆಯಾಗಿದ್ದಾರೆ. ಕೃಷ್ಣ ಎಲ್ಲರಿಗೂ ತಂದೆ ಆಗಲು ಸಾಧ್ಯ ಇಲ್ಲ. ಕೃಷ್ಣನಿಗೆ ಎಲ್ಲರೂ ತಂದೆ ಎಂದು ಕರೆಯುವುದಿಲ್ಲ. ಇಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ. ಆದರೆ ಯಾರ ಅದೃಷ್ಟ ಬೇಗ ಬೆಳಗುವುದಿಲ್ಲವೋ ಅವರು ಕುಂಟುತ್ತಿರುತ್ತಾರೆ. ಕಡಿಮೆ ಶಿಕ್ಷಣವನ್ನು ಓದುವಂತವರನ್ನು ನೋಡಿ ಹೇಳಲಾಗುತ್ತದೆ ಇವರು ಪುರುಷಾರ್ಥದ ಮಾರ್ಗದಲ್ಲಿ ಕುಂಟುತ್ತಿದ್ದಾರೆ ಎಂದು. ಯಾರು ಕಡಿಮೆ ಶಿಕ್ಷಣವನ್ನು ಓದುತ್ತಾರೋ ಅವರು ಪುರುಷಾರ್ಥ ಮಾರ್ಗದಲ್ಲಿ ಕುಂಟುತ್ತಿದ್ದಾರೆ ಎಂದು ಅರ್ಥ. ಸಂಶಯ ಬುದ್ಧಿ ಉಳ್ಳಂತವರು ಪುರುಷಾರ್ಥದಲ್ಲಿ ಹಿಂದೆ ಉಳಿದುಕೊಳ್ಳುತ್ತಾರೆ. ನಿಶ್ಚಯ ಬುದ್ಧಿ ಉಳ್ಳಂತವರು ಚೆನ್ನಾಗಿ ಶಿಕ್ಷಣವನ್ನು ಓದಿ ಮುಂದೆ ಹೋಗಿ ಗ್ಯಾಲಪ್ ಮಾಡಿಕೊಳ್ಳುತ್ತಾರೆ. ಈಗ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈಗ ಮಕ್ಕಳಾದ ನೀವು ಪುರುಷಾರ್ಥದಲ್ಲಿ ತೀವ್ರವಾಗಿ ಮುಂದೆ ಹೋಗಿ ಗುರಿಯನ್ನು ತಲುಪಬೇಕು. ಹೇಗೆ ಲೌಕಿಕದಲ್ಲಿ ಮಕ್ಕಳು ರೇಸ್ನಲ್ಲಿ ಬೇಗ ಓಡಿ ಹೋಗಿ ಗುರಿಯನ್ನು ತಲುಪಿ ಪುನಃ ವಾಪಸ್ ಬರುತ್ತಾರೆ, ಪರಮಾತ್ಮ ತಂದೆ ಕೂಡ ಹೇಳುತ್ತಾರೆ, ಬುದ್ಧಿಯನ್ನು ಬೇಗ ಶಿವತಂದೆಯ ಜೊತೆ ಜೋಡಣೆ ಮಾಡಿ ಆಗ ನೀವು ಸತೋಪ್ರಧಾನ ಆಗುತ್ತೀರಾ. ಇದು ತಿಳಿದುಕೊಳ್ಳುವ ಮಾತಾಗಿದೆ. ಮಕ್ಕಳು ಚೆನ್ನಾಗಿ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಮಕ್ಕಳಿಗೆ ಜ್ಞಾನದ ಬಾಣ ನಾಟುತ್ತದೆ. ಆದರೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಬುದ್ಧಿಯಿಂದ ಜ್ಞಾನ ಸಮಾಪ್ತಿ ಆಗಿಬಿಡುತ್ತದೆ. ಶಿವತಂದೆ ಈಗ ನಮಗೆ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕುತ್ತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕುತ್ತಿದ್ದಾರೆ ಅನ್ನುವ ನಶೆ ಮಕ್ಕಳಿಗೆ ಇರಬೇಕು. ಇಲ್ಲಿಂದ ಹೊರಗಡೆ ಹೋದರೆ ಮಕ್ಕಳಿಗೆ ನಶೆ ಏರುವುದಿಲ್ಲ. ಪರಮಾತ್ಮ ತಂದೆ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕಿ ನಶೆಯನ್ನು ಏರಿಸುತ್ತಾರೆ. ಆದರೆ ಎಲ್ಲಾ ಮಕ್ಕಳಿಗೂ ಜ್ಞಾನದ ನಶೆ ಏರುವುದಿಲ್ಲ. ಇಲ್ಲಿ ನೀವು ಜ್ಞಾನಾಮೃತವನ್ನು ಕುಡಿಯುತ್ತಿದ್ದೀರಾ. ಜ್ಞಾನಾಮೃತವನ್ನು ಕುಡಿದಾಗ ಅದರ ಪ್ರಭಾವ ನಿಮ್ಮ ಮೇಲೆ ಆಗುತ್ತದೆ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ತಂದೆಯನ್ನು ಮರೆತು ಬಿಡುತ್ತೀರಾ. ಮಕ್ಕಳಿಗೆ ಗೊತ್ತಿದೆ ಜ್ಞಾನದ ಸಾಗರ ಪತಿತ ಪಾವನ ಸದ್ಗತಿದಾತ ಮುಕ್ತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲಾ ಮಾತಿನ ಆಸ್ತಿಯನ್ನು ಮಕ್ಕಳಿಗೆ ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ ನೀವೀಗ ಸಂಪೂರ್ಣ ಮಾತಿನಲ್ಲಿ ಸಾಗರ ಆಗಿ ಹೇಗೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೋ ಅದೇ ರೀತಿ ನೀವು ಕೂಡ ಜ್ಞಾನದ ಸಾಗರ ಆಗಿ. ಈಗ ಪರಮಾತ್ಮ ತಂದೆಯಲ್ಲಿ ಎಷ್ಟು ಜ್ಞಾನ ಇದೆಯೋ ಆ ಸಂಪೂರ್ಣ ಜ್ಞಾನವನ್ನು ಮಕ್ಕಳಾದ ನೀವು ಧಾರಣೆ ಮಾಡಿಕೊಳ್ಳಿ. ಶಿವತಂದೆಗೆ ದೇಹದ ನಶೆಯಂತೂ ಇಲ್ಲ. ಶಿವತಂದೆ ಹೇಳುತ್ತಾರೆ, ಮಕ್ಕಳೇ ನಾನಂತೂ ಸದಾ ಶಾಂತಿಯಲ್ಲಿ ಇರುತ್ತೇನೆ. ಯಾವಾಗ ನಿಮಗೆ ದೇಹ ಇರಲಿಲ್ಲವೋ ಆಗ ನಿಮಗೂ ಕೂಡ ದೇಹದ ನಶೆ ಇರಲಿಲ್ಲ. ಶಿವತಂದೆ ಇದು ನನ್ನ ವಸ್ತು ಎಂದು ಎಂದೂ ಹೇಳುವುದಿಲ್ಲ. ಶಿವತಂದೆ ಹೇಳುತ್ತಾರೆ, ಈ ಬ್ರಹ್ಮನ ತನುವನ್ನು ನಾನು ಲೋನಾಗಿ ತೆಗೆದುಕೊಂಡಿದ್ದೇನೆ. ಲೋನಾಗಿ ತೆಗೆದುಕೊಂಡಿರುವ ವಸ್ತು ನನ್ನ ವಸ್ತು ಆಗಲು ಸಾಧ್ಯ ಇಲ್ಲ. ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ. ಸ್ವಲ್ಪ ಸಮಯಕ್ಕೋಸ್ಕರ ಸೇವೆ ಮಾಡಲು ನಾನು ಬ್ರಹ್ಮನ ತನುವಿನಲ್ಲಿ ಬಂದಿದ್ದೇನೆ ಎಂದು ಶಿವತಂದೆ ಹೇಳುತ್ತಾರೆ. ಈಗ ನೀವು ಮಕ್ಕಳು ವಾಪಸ್ ಮನೆಗೆ ಹೋಗಬೇಕು. ನೀವೀಗ ಪುರುಷಾರ್ಥದ ರೇಸ್ನಲ್ಲಿ ಮುಂದೆ ಓಡಬೇಕು. ಪುರುಷಾರ್ಥದ ರೇಸ್ನಲ್ಲಿ ಎಲ್ಲರಿಗಿಂತ ಮುಂದೆ ಹೋಗಬೇಕು. ಭಗವಂತನ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ನೀವು ಇಲ್ಲಿ ರೇಸ್ ಮಾಡುತ್ತೀರಾ. ಭಕ್ತಿಯಲ್ಲಿ ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡಲು ಎಷ್ಟೊಂದು ಯಜ್ಞ ತಪ ಮುಂತಾದದ್ದನ್ನು ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆ ಯಾವಾಗ ಸಿಗುತ್ತಾರೆ ಹೇಗೆ ಸಿಗುತ್ತಾರೆ ಎಂದು ಭಕ್ತರಿಗೆ ಗೊತ್ತಿಲ್ಲ. ಅವರು ತಿಳಿದುಕೊಂಡಿದ್ದಾರೆ ಯಾವುದಾದರೂ ಒಂದು ರೂಪದಲ್ಲಿ ಭಗವಂತ ಅವಶ್ಯವಾಗಿ ಬರುತ್ತಾರೆ ಎಂದು. ಪರಮಾತ್ಮ ತಂದೆ ಬಹಳ ಸಹಜವಾದ ಮಾತನ್ನು ತಿಳಿಸುತ್ತಾರೆ. ಪ್ರದರ್ಶನದಲ್ಲೂ ಕೂಡ ನೀವು ಜ್ಞಾನದ ಮಾತನ್ನು ತಿಳಿಸುತ್ತೀರಾ. ಸತ್ಯುಗ ತ್ರೇತಾಯುಗದ ಆಯಸ್ಸನ್ನು ಬರೆಯಲಾಗಿದೆ. ಸತ್ಯುಗ ಮತ್ತು ತ್ರೇತಾಯುಗದ ಆಯಸ್ಸು ಕರೆಕ್ಟ್ ಆಗಿ ಇದೆ. 2500 ವರ್ಷ ಸತ್ಯುಗ ಮತ್ತು ತ್ರೇತಾಯುಗ ಅಂದರೆ ಅರ್ಧ ಕಲ್ಪ, ಇದು ಕರೆಕ್ಟ್ ಆಗಿ ಇದೆ. ಸೂರ್ಯವಂಶಿಗಳು ಮೊದಲು ಇರುತ್ತಾರೆ, ನಂತರ ಚಂದ್ರವಂಶಿಗಳು ಬರುತ್ತಾರೆ, ನಂತರ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಮತ್ತು ಭಾರತ ಪತಿತ ಆಗುತ್ತದೆ. ದ್ವಾಪರ ಕಲಿಯುಗದಲ್ಲಿ ರಾವಣ ರಾಜ್ಯ ಇರುತ್ತದೆ. ತಿಥಿ ತಾರೀಖ್ ಎಲ್ಲವೂ ಇದೆ. ಮಧ್ಯದಲ್ಲಿ ಸಂಗಮ ಯುಗವನ್ನು ತೋರಿಸಬೇಕು.
ಈಗ ಪರಮಾತ್ಮ ತಂದೆಗೆ ರಥ ಕೂಡ ಬೇಕು ತಾನೆ. ಈ ರಥದಲ್ಲಿ ಪರಮಾತ್ಮ ತಂದೆ ಪ್ರವೇಶ ಮಾಡಿ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ. ಈಗ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸಿ ಲಕ್ಷ್ಮೀ ನಾರಾಯಣರನ್ನಾಗಿ ಮಾಡುತ್ತಾರೆ. ನೀವೀಗ ರಾಜ್ಯೋಗವನ್ನು ಕಲಿತು ಲಕ್ಷ್ಮೀ ನಾರಾಯಣ ಆಗುತ್ತೀರ. ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ. ಲಕ್ಷ್ಮೀ ನಾರಾಯಣರ ಮನೆತನ ಎಷ್ಟು ಸಮಯದವರೆಗೆ ನಡೆಯುತ್ತದೆ? ಉಳಿದ ಎಲ್ಲಾ ಮನೆತನಗಳು ಹದ್ದಿನ ಮನೆತನ ಆಗಿದೆ. ದೇವತೆಗಳ ಮನೆತನ ಬೇಹದ್ದಿನ ಮನೆತನ ಆಗಿದೆ. ಈ ಬೇಹದ್ದಿನ ಇತಿಹಾಸ ಭೂಗೋಳವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಇದು ಸಂಗಮ ಯುಗ ಆಗಿದೆ. ಈಗ ಪುನಃ ದೈವಿ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಕಲ್ಲಿನ ಜಗತ್ತು ಮತ್ತು ಚಿನ್ನದ ಜಗತ್ತು ಎಂದು ಹೇಳಲಾಗುತ್ತದೆ. ಈಗ ಈ ಕಲ್ಲಿನ ಜಗತ್ತು ಅಂದರೆ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು. ಹಳೆಯ ಜಗತ್ತಿನ ವಿನಾಶ ಆಗದೇ ಇದ್ದರೆ ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗಲು ಸಾಧ್ಯ? ಈಗ ಜಗತ್ತಿನ ಜನ ಹೇಳುತ್ತಾರೆ ಹೊಸ ದೆಹಲಿ ಸ್ಥಾಪನೆ ಆಗುತ್ತದೆ ಎಂದು. ಈಗ ಮಕ್ಕಳಿಗೆ ಗೊತ್ತಿದೆ ಹೊಸ ದೆಹಲಿ ಯಾವಾಗ ಸ್ಥಾಪನೆ ಆಗುತ್ತದೆ ಎಂದು. ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇರುತ್ತದೆ. ಗಾಯನ ಕೂಡ ಇದೆ. ಯಮುನಾ ನದಿಯ ದಡದಲ್ಲಿ ದೇವತೆಗಳ ಮಹಲ್ ಇರುತ್ತದೆ ಎಂದು. ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ಹೊಸ ದೆಹಲಿ ಪಾರಸಪುರಿ ಎಂದು ಕರೆಯಲಾಗುತ್ತದೆ. ಹೊಸ ರಾಜ್ಯ ಸತ್ಯುಗದಲ್ಲಿ ಇರುತ್ತದೆ. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರು ಇರುತ್ತಾರೆ. ಮನುಷ್ಯರಂತೂ ಎಲ್ಲಾ ಮಾತನ್ನು ಮರೆತು ಬಿಟ್ಟಿದ್ದಾರೆ. ಈ ನಾಟಕ ಹೇಗೆ ಪ್ರಾರಂಭ ಆಗುತ್ತದೆ ಅನ್ನುವುದು ಕೂಡ ಜನರಿಗೆ ಗೊತ್ತಿಲ್ಲ. ಈ ನಾಟಕದಲ್ಲಿ ಯಾರ್ಯಾರು ಮುಖ್ಯ ಪಾತ್ರಧಾರಿ ಆಗಿದ್ದಾರೆ ಅನ್ನುವುದನ್ನು ಕೂಡ ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಪಾತ್ರಧಾರಿಗಳಂತೂ ಬಹಳಷ್ಟು ಜನ ಇದ್ದಾರೆ. ಆದ್ದರಿಂದ ಮುಖ್ಯ ಪಾತ್ರಧಾರಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ನೀವೀಗ ಈ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ ಆಗಿದ್ದೀರಾ. ಎಲ್ಲರಿಗಿಂತ ಮುಖ್ಯವಾದ ಪಾತ್ರವನ್ನು ನೀವು ಅಭಿನಯ ಮಾಡುತ್ತಿದ್ದೀರಾ. ನೀವು ಆತ್ಮಿಕ ಸಮಾಜ ಸೇವಕರಾಗಿದ್ದೀರಾ. ಜಗತ್ತಿನಲ್ಲಿರುವ ಉಳಿದ ಎಲ್ಲಾ ಸೇವಕರು ಶಾರೀರಿಕ ಸಮಾಜ ಸೇವಕರಾಗಿದ್ದಾರೆ. ನೀವು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತೀರ. ಆತ್ಮವೇ ಶಿಕ್ಷಣವನ್ನು ಓದುತ್ತದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಶರೀರ ಓದುತ್ತದೆ ಎಂದು. ಯಾರಿಗೂ ಕೂಡ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ಆತ್ಮ ಕರ್ಮೇಂದ್ರಿಯದ ಮೂಲಕ ಶಿಕ್ಷಣವನ್ನು ಓದುತ್ತದೆ. ಈಗ ಆತ್ಮರಾದ ನಾವು ವಕೀಲರಾಗುತ್ತಿದ್ದೇವೆ, ಅದಕ್ಕೋಸ್ಕರ ಓದುತ್ತಿದ್ದೇವೆ ಎಂದು LLB ಓದುವ ವಿದ್ಯಾರ್ಥಿಗಳು ಹೇಳುತ್ತಾರೆ. ನಾನು ಆತ್ಮ, ಶಿಕ್ಷಣವನ್ನು ಕಲಿತು ವಕೀಲ ಆಗುತ್ತೇನೆ ಎಂದು ಆತ್ಮ ಹೇಳುತ್ತದೆ. ಈಗ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಆತ್ಮ ಶಿಕ್ಷಣದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ. ಈ ಸಂಸ್ಕಾರವನ್ನು ನಾವು ತೆಗೆದುಕೊಂಡು ಹೋಗಿ ನಂತರ ಹೊಸ ಜಗತ್ತಿನಲ್ಲಿ ಬಂದು ರಾಜ್ಯವನ್ನು ಆಳುತ್ತೇವೆ. ಹೇಗೆ ಸತ್ಯುಗದಲ್ಲಿ ರಾಜ್ಯದಾನಿ ನಡೆಯುತ್ತದೆಯೋ ಅದೇ ರೀತಿ ಪುನಃ ಪ್ರತಿ ಕಲ್ಪದಲ್ಲೂ ಸತ್ಯುಗದ ರಾಜ್ಯ ನಡೆಯುತ್ತದೆ. ಇಲ್ಲಿ ಯಾವ ಮಾತನ್ನು ನೀವು ಕೇಳುವ ಅವಶ್ಯಕತೆ ಇಲ್ಲ. ಮುಖ್ಯ ಮಾತು ಅಂದರೆ ದೇಹಾಭಿಮಾನಕ್ಕೆ ಎಂದೂ ವಶ ಆಗಬೇಡಿ. ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಯಾವ ವಿಕರ್ಮವನ್ನೂ ಮಾಡಬೇಡಿ. ತಂದೆಯನ್ನು ನೆನಪು ಮಾಡಿ. ಇಲ್ಲದಿದ್ದರೆ ನೀವು ಒಂದು ವಿಕರ್ಮವನ್ನು ಮಾಡಿದರೆ 100 ಪಟ್ಟು ಶಿಕ್ಷೆ ಜಾಸ್ತಿಯಾಗುತ್ತದೆ. ನೀವೀಗ ಪಾಪಕರ್ಮವನ್ನು ಮಾಡಿದರೆ ನಿಮ್ಮ ಖಾತೆಯಲ್ಲಿ 100 ಪಟ್ಟು ಪಾಪ ಜಾಸ್ತಿಯಾಗುತ್ತದೆ. ಆಗ ನಿಮ್ಮ ಮೂಳೆ ಮೂಳೆ ಕೂಡ ಪುಡಿ ಪುಡಿ ಆಗುತ್ತದೆ. ಇಲ್ಲಿ ಮುಖ್ಯವಾದ ವಿಕಾರ ಅಂದರೆ ಕಾಮ ವಿಕಾರ ಆಗಿದೆ. ಕೆಲವರು ಹೇಳುತ್ತಾರೆ ಮಕ್ಕಳು ಕಾಟ ಕೊಡುತ್ತಾರೆ. ಮಕ್ಕಳು ಕಾಟ ಕೊಡುತ್ತಾರೆ ಅಂದ ಮೇಲೆ ನಾವು ಮಕ್ಕಳಿಗೆ ಹೊಡೆಯಬೇಕಾಗುತ್ತದೆ ಎಂದು. ಈಗ ನೀವು ತಂದೆಯನ್ನು ಕೇಳುವ ಅವಶ್ಯಕತೆ ಇಲ್ಲ. ಈಗ ಕೆಲವು ಮಕ್ಕಳು ಸಣ್ಣ ಪುಟ್ಟ 1 ಪೈಸೆಯಷ್ಟು ಪಾಪವನ್ನು ಮಾಡುತ್ತಿರುತ್ತಾರೆ. ಮಕ್ಕಳಿಗೆ ಹೊಡೆಯುವುದು ಇದು ಸಣ್ಣ ಪುಟ್ಟ ಪಾಪ ಎಂದು ಹೇಳುತ್ತಾರೆ. ತಂದೆ ಹೇಳುತ್ತಾರೆ ಸಣ್ಣ ಪುಟ್ಟ ಪಾಪ ಎಂದು ನೀವು ಹೇಳುತ್ತೀರ. ಆದರೆ ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲಿದೆ. ಮೊದಲು ಆ ಜನ್ಮ ಜನ್ಮಾಂತರದ ಪಾಪ ಕರ್ಮವನ್ನು ಭಸ್ಮ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ಪಾವನ ಆಗುವ ಸಹಜ ಉಪಾಯವನ್ನು ತಿಳಿಸುತ್ತಾರೆ. ಒಬ್ಬ ತಂದೆಯ ನೆನಪಿನಿಂದ ನೀವು ಪಾವನ ಆಗುತ್ತೀರ. ಭಗವಾನ್ ವಾಚ್ ಆಗಿದೆ ಮಕ್ಕಳಿಗೋಸ್ಕರ. ಪರಮಾತ್ಮ ತಂದೆ ಆತ್ಮರ ಜೊತೆ ಮಾತನಾಡುತ್ತಾರೆ. ಬೇರೆ ಯಾವ ಮನುಷ್ಯರು ಈ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳು ಸ್ವಯಂ ಶರೀರ ಎಂದು ತಿಳಿದುಕೊಂಡಿದ್ದಾರೆ. ತಂದೆ ತಿಳಿಸುತ್ತಾರೆ ನಾನು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತೇನೆ. ಗಾಯನ ಕೂಡ ಇದೆ. ಆತ್ಮರು ಪರಮಾತ್ಮ ತಂದೆಯ ಜೊತೆ ಅಗಲಿ ಬಹಳ ಸಮಯ ಆಯಿತು. ಈಗ ಆತ್ಮರು ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುತ್ತಿದ್ದೇವೆ. ಇಲ್ಲಿ ಶಬ್ದವನ್ನು ಮಾಡುವ ಅವಶ್ಯಕತೆ ಇಲ್ಲ. ಇದು ಶಿಕ್ಷಣ ಆಗಿದೆ.
ದೂರ ದೂರದಿಂದ ಮಕ್ಕಳು ತಂದೆಯ ಬಳಿ ಬರುತ್ತಾರೆ. ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೋ ಅವರಿಗೆ ಬೇಗ ತಂದೆಯ ಕಡೆ ಆಕರ್ಷಣೆ ಆಗುತ್ತದೆ. ಮುಂದೆ ಹೋದಂತೆ ನಿಶ್ಚಯ ಬುದ್ಧಿ ಉಳ್ಳಂತಹ ಆತ್ಮರು ಬೇಗ ತಂದೆಯ ಕಡೆ ಆಕರ್ಷಿತ ಆಗುತ್ತಾರೆ. ಬೇರೆಯವರಿಗೆ ಅಷ್ಟೊಂದು ತಂದೆಯ ಕಡೆ ಆಕರ್ಷಣೆ ಆಗುವುದಿಲ್ಲ. ಏಕೆಂದರೆ ಎಲ್ಲರೂ ತಂದೆಯನ್ನು ನೆನಪು ಮಾಡುವುದಿಲ್ಲ. ಯಾರು ತಂದೆಯ ನೆನಪಿನಲ್ಲಿ ಇರುತ್ತಾರೋ ಅವರು ತಂದೆಯ ಕಡೆ ಆಕರ್ಷಿತರಾಗುತ್ತಾರೆ. ಪ್ರಯಾಣಿಕರು ಯಾವಾಗ ಪ್ರಯಾಣವನ್ನು ಮುಗಿಸಿ ವಾಪಸ್ ಹೋಗುತ್ತಾರೋ, ಮನೆಯ ಸಮೀಪಕ್ಕೆ ಹೋಗುತ್ತಾರೋ, ಆಗ ಅವರಿಗೆ ತಮ್ಮ ಮನೆಯ ನೆನಪು ಬರುತ್ತದೆ, ಮಕ್ಕಳ ನೆನಪು ಬರುತ್ತದೆ. ಮನೆಯನ್ನು ತಲುಪಿದ ತಕ್ಷಣ ಖುಷಿಯಿಂದ ಮಕ್ಕಳ ಜೊತೆ ಹೋಗಿ ಮಿಲನ ಮಾಡುತ್ತಾರೆ. ಮಕ್ಕಳನ್ನು ನೋಡಿ ಅವರಿಗೆ ಖುಷಿ ಜಾಸ್ತಿ ಆಗುತ್ತದೆ. ಮೊದಲು ಪತ್ನಿಯ ನೆನಪು ಬರುತ್ತದೆ, ನಂತರ ಮಕ್ಕಳ ನೆನಪು ಬರುತ್ತದೆ. ಈಗ ನೀವು ಮನೆಗೆ ಹೋಗುತ್ತೀರಾ, ಅಂದ ಮೇಲೆ ಈಗ ನಿಮಗೆ ಮನೆಯ ನೆನಪು ಬರಬೇಕು. ಈಗ ನಾವು ಮನೆಗೆ ಹೋಗುತ್ತೇವೆ. ನಮ್ಮ ಮನೆಯಾದ ಪರಮಧಾಮದಲ್ಲಿ ಪರಮಾತ್ಮ ತಂದೆ ಮತ್ತು ಮಕ್ಕಳಾದ ನಾವು ಇರುತ್ತೇವೆ ಅನ್ನುವ ಡಬ್ಬಲ್ ಖುಷಿ ಈಗ ನಿಮಗೆ ಇರಬೇಕು. ಶಾಂತಿಧಾಮ ಮನೆಗೆ ನಾವೀಗ ಹೋಗುತ್ತಿದ್ದೇವೆ, ನಂತರ ನಾವು ನಮ್ಮ ರಾಜಧಾನಿಗೆ ಬರುತ್ತೇವೆ. ಕೇವಲ ಮನೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನ್ ಮನಾಭವ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಶಿವತಂದೆ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡಿ ಮಕ್ಕಳನ್ನು ನಯನದಲ್ಲಿ ಕೂರಿಸಿಕೊಂಡು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ತಮ್ಮ ಕಣ್ಣಿನಲ್ಲಿ ಕೂರಿಸಿಕೊಂಡು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಮಕ್ಕಳಿಗೆ ಸ್ವಲ್ಪ ಕೂಡ ತಂದೆ ಕಷ್ಟವನ್ನು ಕೊಡುವುದಿಲ್ಲ. ಹೇಗೆ ಸೊಳ್ಳೆಯ ಹಿಂಡು ವಾಪಸ್ ಹೋಗುತ್ತದೆ, ಅದೇ ರೀತಿ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆ ವಾಪಸ್ ಹೋಗುತ್ತೀರಾ. ಪಾವನ ಆಗುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಮನೆಯನ್ನು ನೀವು ನೆನಪು ಮಾಡುವುದಿಲ್ಲ. ಪರಮಾತ್ಮ ತಂದೆಯ ದೃಷ್ಟಿ ಮೊದಲು ಬಡ ಮಕ್ಕಳ ಮೇಲೆ ಹೋಗುತ್ತದೆ. ಪರಮಾತ್ಮ ತಂದೆ ಮೊದಲು ಬಡ ಮಕ್ಕಳನ್ನೇ ನೋಡುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ನೀವೀಗ ಹಳ್ಳಿ ಹಳ್ಳಿಗೂ ಸೇವೆಯನ್ನು ಮಾಡಲು ಹೋಗುತ್ತೀರಾ. ತಂದೆ ಹೇಳುತ್ತಾರೆ, ನಾನು ನಿಮ್ಮ ಬಳಿ ಬಂದು ಈ ಹಳ್ಳಿಯನ್ನು ಪಾರಸಪುರಿಯನ್ನಾಗಿ ಮಾಡುತ್ತೇನೆ. ಈಗ ಈ ಜಗತ್ತು ನರಕ ಆಗಿದೆ, ಹಳೆಯ ಜಗತ್ತಾಗಿದೆ. ಈಗ ಅವಶ್ಯವಾಗಿ ಈ ಹಳೆಯ ಮನೆಯನ್ನು ಬೀಳಿಸಲೇಬೇಕು. ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇರುತ್ತದೆ, ಅದು ಸತ್ಯುಗ ಆಗಿದೆ. ಅಲ್ಲಿ ನಿಮ್ಮ ರಾಜ್ಯ ಇರುತ್ತದೆ. ಅಂದ ಮೇಲೆ ಈಗ ನಿಮಗೆ ನಶೆ ಇರುತ್ತದೆ. ನಾವೀಗ ಪುನಃ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಅನ್ನುವ ನಶೆ ನಿಮಗೆ ಇದೆ. ಕಲ್ಪದ ಮೊದಲೂ ಕೂಡ ನಿಮ್ಮ ರಾಜ್ಯ ಇತ್ತು. ನಾವು ಸತ್ಯಯುಗದಲ್ಲಿ ಯಾವ ಯಾವ ರೀತಿ ಮನೆಯನ್ನು ನಿರ್ಮಾಣ ಮಾಡುತ್ತೇವೆ ಅನ್ನುವುದು ಈಗ ನಿಮಗೆ ಗೊತ್ತಾಗಿದೆ, ಮೊದಲು ಗೊತ್ತಿರಲಿಲ್ಲ. ನೀವು ಸತ್ಯಯುಗಕ್ಕೆ ಹೋದಾಗ ಆಟೋಮೆಟಿಕ್ ಆಗಿ ನಿಮ್ಮ ಮನೆಯನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತೀರ. ಏಕೆಂದರೆ ಆತ್ಮದಲ್ಲಿ ಆ ಸಂಸ್ಕಾರ ಇದೆ. ಈಗ ಆತ್ಮ ಶಿಕ್ಷಣವನ್ನು ಓದುವ ಪಾತ್ರವನ್ನು ಮಾಡುತ್ತಾ ಇದೆ. ಈಗ ನೀವು ಕೇವಲ ಶಿಕ್ಷಣವನ್ನು ಓದಬೇಕು. ಈಗ ನಿಮ್ಮ ಬುದ್ಧಿಯಲ್ಲಿ ವಿಚಾರ ಇದೆ, ನಾವು ಶಿಕ್ಷಣವನ್ನು ಓದುತ್ತಿದ್ದೇವೆ ಎಂದು. ಸತ್ಯಯುಗಕ್ಕೆ ಹೋದ ತಕ್ಷಣ ನಿಮ್ಮಷ್ಟಕ್ಕೆ ನೀವೇ ಬಹಳ ಸುಂದರವಾದ ಮಹಲನ್ನು ನಿರ್ಮಾಣ ಮಾಡುತ್ತೀರ. ಕಲ್ಪದ ಮೊದಲೂ ಕೂಡ ಅಂತಹ ಸುಂದರವಾದ ಮಹಲನ್ನು ನೀವು ನಿರ್ಮಾಣ ಮಾಡಿದ್ದೀರಿ. ಸತ್ಯಯುಗಕ್ಕೆ ಹೋದ ತಕ್ಷಣ ಅಂತಹ ಮಹಲನ್ನು ಪುನಃ ನಿರ್ಮಾಣ ಮಾಡುತ್ತೀರ. ಆತ್ಮ ಕಲ್ಪದ ಮೊದಲೂ ಕೂಡ ಅದೇ ರೀತಿ ಪಾತ್ರವನ್ನು ಮಾಡಿತ್ತು. ಆತ್ಮದಲ್ಲಿ ಮೊದಲೇ ಆ ಸಂಸ್ಕಾರ, ಆ ಪಾತ್ರ ಫಿಕ್ಸ್ ಆಗಿದೆ. ನೀವು ಅದೇ ಮಹಲನ್ನು ಪುನಃ ನಿರ್ಮಾಣ ಮಾಡುತ್ತೀರ. ಕಲ್ಪ ಕಲ್ಪವು ನೀವು ಅದೇ ರೀತಿ ಮಹಲನ್ನು ಸತ್ಯಯುಗದಲ್ಲಿ ನಿರ್ಮಾಣ ಮಾಡುತ್ತೀರ. ಈ ಮಾತುಗಳನ್ನು ಹೊಸಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನೀವೀಗ ತಿಳಿದುಕೊಂಡಿದ್ದೀರ. ನಾವೀಗ ತಂದೆಯ ಬಳಿ ಬರುತ್ತೇವೆ. ಹೊಸ ಹೊಸ ಜ್ಞಾನದ ಪಾಯಿಂಟ್ ಅನ್ನು ಕೇಳಿ. ತಂದೆಯ ಮೂಲಕ ರಿಫ್ರೆಶ್ ಆಗಿ ವಾಪಸ್ ಹೋಗುತ್ತೇವೆ. ಹೊಸ ಹೊಸ ಜ್ಞಾನದ ಪಾಯಿಂಟ್ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಸಿಗುತ್ತಾ ಇದೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನಾನು ಈ ರಥದಲ್ಲಿ ಸದಾ ಸವಾರಿಯನ್ನು ಮಾಡುತ್ತೀನೇನು? ಎತ್ತಿನ ಮೇಲೆ ಸದಾ ಸವಾರಿ ಮಾಡಲು ನನಗೇನಾದರೂ ಖುಷಿ ಇದೇನು? ಬ್ರಹ್ಮ ತಂದೆ ಅನ್ನುವ ಎತ್ತಿನಲ್ಲಿ ಸವಾರಿ ಮಾಡಿ ನನಗೇನಾದರೂ ಸುಖದ ಅನುಭವ ಆಗುತ್ತದೆಯೇನು? ಇಲ್ಲ, ನಾನು ಮಕ್ಕಳಿಗೆ ಓದಿಸುವುದಕ್ಕೋಸ್ಕರ ಬ್ರಹ್ಮನ ರಥದಲ್ಲಿ ಬರುತ್ತೇನೆ. ಈ ರೀತಿ ತಿಳಿದುಕೊಳ್ಳಬೇಡಿ. ಬ್ರಹ್ಮ ತಂದೆಯ ರಥದಲ್ಲಿ ಸದಾ ಶಿವತಂದೆ ಸವಾರಿಯನ್ನು ಮಾಡುತ್ತಾರೆ. ಈ ಎತ್ತಿನ ಮೇಲೆ ಸದಾ ಶಿವತಂದೆ ಸವಾರಿ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಹಗಲು ರಾತ್ರಿ ಯಾರಾದರೂ ಎತ್ತಿನ ಮೇಲೆ ಪ್ರಯಾಣವನ್ನು ಮಾಡುತ್ತಾರೇನು? ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಲು ಒಂದು ಸೆಕೆಂಡ್ ಸಾಕು. ತಂದೆ ಸೆಕೆಂಡ್ನಲ್ಲಿ ಬರುತ್ತಾರೆ, ಸೆಕೆಂಡ್ನಲ್ಲಿ ಹೋಗುತ್ತಾರೆ. ತಂದೆ ಸದಾ ಬ್ರಹ್ಮ ತಂದೆಯ ತನುವಿನಲ್ಲಿ ಕುಳಿತುಕೊಳ್ಳುವ ಕಾಯಿದೆ ಇಲ್ಲ.
ಶಿವತಂದೆ ಎಷ್ಟು ದೂರದಿಂದ ಬರುತ್ತಾರೆ ಮಕ್ಕಳಿಗೆ ಶಿಕ್ಷಣವನ್ನು ಓದಿಸುವುದಕ್ಕೋಸ್ಕರ. ನಿಮ್ಮ ಮನೆಯಂತೂ ಪರಮಧಾಮ ಆಗಿದೆ. ಇಡೀ ದಿನ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತುಕೊಳ್ಳುವುದಿಲ್ಲ. ಶಿವತಂದೆಗೆ ಬ್ರಹ್ಮನ ತನುವಿನಲ್ಲಿ ಯಾವ ಸುಖದ ಅನುಭವವೂ ಆಗುವುದಿಲ್ಲ. ಹೇಗೆ ಪಂಜರದಲ್ಲಿ ಪಕ್ಷಿ ಸಿಕ್ಕಿ ಹಾಕಿಕೊಳ್ಳುತ್ತದೆಯೋ, ಆ ರೀತಿ ನಾನು ಕೂಡ ಈ ಬ್ರಹ್ಮನ ತನು ಅನ್ನುವ ಪಂಜರವನ್ನು ಲೋನಾಗಿ ತೆಗೆದುಕೊಂಡಿದ್ದೇನೆ. ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನನಗೇನು ಈ ಪಂಜರದಲ್ಲಿ ಖುಷಿ ಇಲ್ಲ ಎಂದು ತಂದೆ ಹೇಳುತ್ತಾರೆ. ನೀವು ಹೇಳುತ್ತೀರಾ ಜ್ಞಾನದ ಸಾಗರ ಬಾಬಾ ಬರುತ್ತಾರೆ ನಮಗೆ ಶಿಕ್ಷಣವನ್ನು ಓದಿಸುವುದಕ್ಕೋಸ್ಕರ. ಅಂದ ಮೇಲೆ ಮಕ್ಕಳಿಗೆ ಖುಷಿಯಿಂದ ರೋಮಾಂಚನ ಆಗಬೇಕು. ಆದರೆ ಎಲ್ಲರಿಗೂ ಸದಾ ಈ ಖುಷಿ ಇರುವುದಿಲ್ಲ. ಈಗ ನಮಗೆ ಖುಷಿ ಸ್ಥಿರವಾಗಿ ಇರಬೇಕು. ನಮ್ಮ ಬುದ್ಧಿಯಲ್ಲಿ ಜ್ಞಾನದನ ಸ್ಥಿರವಾಗಿ ಕುಳಿತುಕೊಳ್ಳಬೇಕು. ಒಂದೇ ಎತ್ತಿನ ಮೇಲೆ ಇಬ್ಬರು ಸವಾರಿಗಳು ಸದಾ ಹೇಗೆ ಕುಳಿತುಕೊಳ್ಳಲು ಸಾಧ್ಯ? ಪರಮಾತ್ಮ ತಂದೆ ಕೇಳುತ್ತಾರೆ, ಸದಾ ನಾನು ಈ ಬ್ರಹ್ಮನ ತನುವಿನಲ್ಲಿ ಹೇಗೆ ಇರಲು ಸಾಧ್ಯ? ಶಿವತಂದೆಯಂತೂ ತಮ್ಮ ಮನೆಯಾದ ಪರಮಧಾಮದಲ್ಲಿ ಇರುತ್ತಾರೆ. ತಂದೆ ಈಗ ಇಲ್ಲಿಗೆ ಬರುತ್ತಾರೆ. ತಂದೆಗೆ ಬರಲು ಮತ್ತು ಹೋಗಲು ಜಾಸ್ತಿ ಸಮಯ ಬೇಕಾಗಿಲ್ಲ. ರಾಕೆಟ್ ಅನ್ನು ನೋಡಿ ಎಷ್ಟು ತೀಕ್ಷ್ಣವಾಗಿ ಹೋಗುತ್ತದೆ. ಶಬ್ದಕ್ಕಿಂತ ತೀಕ್ಷ್ಣವಾಗಿ ರಾಕೆಟ್ ಹೋಗುತ್ತದೆ. ಆತ್ಮ ಬಹಳ ಸಣ್ಣ ರಾಕೆಟ್ ಆಗಿದೆ. ಆತ್ಮ ಹೇಗೆ ಓಡುತ್ತದೆ? ಆತ್ಮ ತಕ್ಷಣ ಇಲ್ಲಿಂದ ಲಂಡನ್ಗೆ ಹೋಗಿ ಜನ್ಮ ಪಡೆದುಕೊಳ್ಳುತ್ತದೆ. ಆತ್ಮ ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ ಎಂದು ಗಾಯನ ಇದೆ. ಪರಮಾತ್ಮ ತಂದೆ ಸ್ವಯಂ ರಾಕೆಟ್ ಆಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ನಿಮಗೆ ಶಿಕ್ಷಣವನ್ನು ಓದಿಸುವುದಕ್ಕೋಸ್ಕರ ಬರುತ್ತೇನೆ. ಈಗ ಪುನಃ ನೀವು ನಿಮ್ಮ ಮನೆಗೆ ವಾಪಸ್ ಹೋಗುತ್ತೀರಾ? ಈಗ ನೀವು ಬಹಳಷ್ಟು ಸೇವೆಯಲ್ಲಿ ಬ್ಯುಸಿ ಆಗಿದ್ದೀರಾ. ಈ ಸಮಯದಲ್ಲಿ ನಾನು ಮಕ್ಕಳ ಸೇವೆಯಲ್ಲಿ ಬಹಳಷ್ಟು ಬ್ಯುಸಿ ಇದ್ದೇನೆ ಎಂದು ಶಿವತಂದೆ ಹೇಳುತ್ತಾರೆ. ನಾನು ದಿವ್ಯ ದೃಷ್ಟಿಯನ್ನು ನೀಡುವ ದಾತ ಆಗಿದ್ದೇನೆ. ದಿವ್ಯ ದೃಷ್ಟಿಯ ಮೂಲಕ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸಿ ಭಕ್ತರಿಗೂ ಖುಷಿ ಪಡಿಸುತ್ತೇನೆ. ನಿಮಗೂ ಶಿಕ್ಷಣವನ್ನು ಓದಿಸುತ್ತೇನೆ. ಭಕ್ತರ ಮನಸ್ಸಿನಲ್ಲಿ ವಿಚಾರ ಇರುತ್ತದೆ ಸಾಕ್ಷಾತ್ಕಾರ ಆಗಬೇಕು ಎಂದು. ಸಾಕ್ಷಾತ್ಕಾರ ಆದರೆ ನಾವು ಪರಮಾತ್ಮ ತಂದೆಯಿಂದ ಏನನ್ನಾದರೂ ಬೇಡಬಹುದು ಎಂದು ಭಕ್ತರು ವಿಚಾರ ಮಾಡುತ್ತಾರೆ. ಎಲ್ಲರಿಗಿಂತ ಜಾಸ್ತಿ ಜಗದಂಬೆಯ ಮುಂದೆ ಭಕ್ತರು ಭಿಕ್ಷೆಯನ್ನು ಬೇಡುತ್ತಾರೆ. ನೀವು ಜಗದಂಬೆ ಆಗಿದ್ದೀರ ತಾನೆ? ವಿಶ್ವದ ರಾಜ್ಯಭಾಗ್ಯದ ಭಿಕ್ಷೆಯನ್ನು ನೀವೀಗ ಎಲ್ಲರಿಗೂ ನೀಡುತ್ತೀರ. ಬಡವರು ಭಿಕ್ಷೆಯನ್ನು ಪಡೆದುಕೊಳ್ಳುತ್ತಾರೆ. ನಾವು ಬಡವರಾಗಿದ್ದೇವೆ. ಶಿವತಂದೆ ಸ್ವರ್ಗದ ರಾಜ್ಯಭಾಗ್ಯದ ಭಿಕ್ಷೆಯನ್ನು ನಮಗೆ ನೀಡುತ್ತಿದ್ದಾರೆ. ಭಿಕ್ಷೆ ಅಂದರೆ ಇಲ್ಲಿ ಬೇರೆ ಯಾವ ಭಿಕ್ಷೆಯೂ ಸಿಗುವುದಿಲ್ಲ. ತಂದೆ ಕೇವಲ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಾ. ನೀವು ನನ್ನನ್ನು ನೆನಪು ಮಾಡಿದರೆ ನಾನು ನಿಮಗೆ ಗ್ಯಾರಂಟಿ ಕೊಡುತ್ತೇನೆ, ನಿಮ್ಮ ಆಯಸ್ಸು ಕೂಡ ವೃದ್ಧಿಯಾಗುತ್ತದೆ. ಸತ್ಯುಗದಲ್ಲಿ ಮೃತ್ಯುವಿನ ಹೆಸರು ಕೂಡ ಇರುವುದಿಲ್ಲ. ಸತ್ಯುಗ ಅಮರ ಲೋಕ ಆಗಿದೆ. ಸತ್ಯುಗದಲ್ಲಿ ಮೃತ್ಯುವಿನ ಹೆಸರು ಇರುವುದಿಲ್ಲ. ಕೇವಲ ಸತ್ಯುಗದಲ್ಲಿ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ. ಅದಕ್ಕೆ ಮೃತ್ಯು ಎಂದು ಕರೆಯುತ್ತಾರೇನು? ಅದು ಅಮರ ಲೋಕ ಆಗಿದೆ. ದೇವತೆಗಳಿಗೆ ಸಾಕ್ಷಾತ್ಕಾರ ಆಗುತ್ತದೆ. ನಾನೀಗ ಪುನಃ ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳಬೇಕು ಎಂದು. ಇದು ಖುಷಿಯ ಮಾತಾಗಿದೆ. ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ, ನಾನು ಮಕ್ಕಳಿಗೆ ಹೋಗಿ ಜ್ಞಾನವನ್ನು ನೀಡಿ ಇವರನ್ನು ದೇವತೆಯನ್ನಾಗಿ ಮಾಡಬೇಕು ಎಂದು. ಸತ್ಯುಗದಲ್ಲಿ ಬ್ರಹ್ಮ ತಂದೆಗೂ ಕೂಡ ವಿಚಾರ ಬರುತ್ತದೆ, ಈಗ ನಾನು ಹೋಗಿ ಸಣ್ಣ ಮಗುವಾಗಿ ಹುಟ್ಟುತ್ತೇನೆ ಎಂದು. ಬ್ರಹ್ಮ ತಂದೆಗೆ ಈಗಲೂ ಕೂಡ ಮನಸ್ಸಿನಲ್ಲಿ ವಿಚಾರ ಇದೆ, ನಾನೀಗ ಸತ್ಯುಗಕ್ಕೆ ಹೋಗಿ ಮಗುವಾಗಿ ಹುಟ್ಟುತ್ತೇನೆ ಎಂದು. ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುವಾಗ ಚಿನ್ನದ ಸ್ಪೂನ್ ಅನ್ನು ಬಾಯಲ್ಲಿ ಇಟ್ಟುಕೊಂಡು ಜನ್ಮ ಪಡೆದುಕೊಳ್ಳುತ್ತಾರೆ. ಅಂದರೆ ಅಷ್ಟೊಂದು ಶ್ರೀಮಂತರಾಗಿ ಜನ್ಮ ಪಡೆದುಕೊಳ್ಳುತ್ತಾರೆ. ಬ್ರಹ್ಮ ತಂದೆ, ನನ್ನ ಕಳೆದು ಹೋಗಿ ಸಿಕ್ಕಿರುವ ಮೊದಲನೇ ಮಗು ಇವರೊಬ್ಬರೇ ನನ್ನ ಶ್ರೇಷ್ಠ ಮಗು ಆಗಿದ್ದಾರೆ ಎಂದು ಶಿವತಂದೆ ಹೇಳುತ್ತಾರೆ. ಶಿವತಂದೆ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಂಡಿದ್ದಾರೆ. ಈ ಬ್ರಹ್ಮ ತಂದೆ ನನ್ನ ಕಳೆದು ಹೋಗಿ ಸಿಕ್ಕಿರುವ ಮಗು ಆಗಿದ್ದಾರೆ. ಶಿವತಂದೆ ಬ್ರಹ್ಮ ತಂದೆಗೆ ಎಷ್ಟೊಂದು ಪ್ರೀತಿಯನ್ನು ನೀಡುತ್ತಾರೆ. ಶಿವತಂದೆ ತಕ್ಷಣ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ. ಇದು ಆಟ ಆಗಿದೆ. ಆಟದಲ್ಲಿ ಸದಾ ಖುಷಿ ಇರುತ್ತದೆ, ನಿಮಗೆ ಗೊತ್ತಿದೆ. ಈಗ ನಾವು ಬಹಳಷ್ಟು ಭಾಗ್ಯಶಾಲಿಗಳಾಗಿದ್ದೇವೆ. ಬ್ರಹ್ಮ ತಂದೆಯ ತನು ಬಹಳಷ್ಟು ಭಾಗ್ಯಶಾಲಿ ತನು ಆಗಿದೆ. ಈ ತನುವಿನ ಬಗ್ಗೆ ಗಾಯನ ಇದೆ, ಜ್ಞಾನದ ಸಾಗರ ತಂದೆ ಈ ತನುವಿನಲ್ಲಿ ಪ್ರವೇಶ ಮಾಡಿ ನಮಗೆ ಜ್ಞಾನವನ್ನು ನೀಡುತ್ತಾರೆ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇದೆ, ಭಗವಂತ ಬಂದು ನಮಗೆ ಓದಿಸುತ್ತಿದ್ದಾರೆ ಎಂದು. ಭಗವಂತ ಸ್ವರ್ಗದ ರಾಜ್ಯಭಾಗ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನಾವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಾವೇಕೆ ನರಕದಲ್ಲಿ ಇದ್ದೇವೆ?
ನಾವು ಏಕೆ ನರಕದಲ್ಲಿ ಇದ್ದೇವೆ ಅನ್ನುವ ವಿಚಾರ ಕೂಡ ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ. ನೀವೀಗ ಭಾಗ್ಯಶಾಲಿಗಳಾಗಿದ್ದೀರಾ, ನೀವು ವಿಶ್ವದ ಮಾಲೀಕರಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಓದುತ್ತೀರಾ. ಈಗ ನಿಮ್ಮ ಪಾತ್ರವನ್ನು ನೀವೀಗ ಬಹಳಷ್ಟು ಗಮನ ಕೊಟ್ಟು ಅಭಿನಯ ಮಾಡಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್. ಈಗ ನಿಮಗೆ ಡಬ್ಬಲ್ ಖುಷಿ ಇರಬೇಕು. ನಾವೀಗ ನಮ್ಮ ಪ್ರಯಾಣವನ್ನು ಪೂರ್ಣಗೊಳಿಸಿದ್ದೇವೆ. ಮೊದಲು ನಾವು ನಮ್ಮ ಮನೆಯಾದ ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ನಾವು ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ಅನ್ನುವ ಡಬ್ಬಲ್ ಖುಷಿಯಲ್ಲಿ ನೀವೀಗ ಇರಬೇಕು. ಸೆಕೆಂಡ್ ಪಾಯಿಂಟ್, ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ. ಆ ಪಾಪವನ್ನು ನಾವೀಗ ಭಸ್ಮ ಮಾಡಿಕೊಳ್ಳಬೇಕು. ದೇಹಾಭಿಮಾನಕ್ಕೆ ವಶ ಆಗಿ ಯಾವ ವಿಕರ್ಮವನ್ನೂ ನಾವೀಗ ಮಾಡಬಾರದು. ವರದಾನ, ಮನಸ್ಸಿನ ಸ್ವತಂತ್ರತೆಯ ಮೂಲಕ ಸರ್ವ ಆತ್ಮರಿಗೂ ಶಾಂತಿಯ ದಾನವನ್ನು ನೀಡುವಂತಹ ಮನಸ್ಸಿನ ಮಹಾದಾನಿ ಆಗಿ ಬಂಧನದಲ್ಲಿರುವಂತಹ ಆತ್ಮರ ತನು ಬಲೆ ಪರತಂತ್ರ ಆಗಿರಬಹುದು. ಆದರೆ ಮನಸ್ಸು ಒಂದು ವೇಳೆ ಸ್ವತಂತ್ರ ಇದ್ದರೆ ಅವರು ತಮ್ಮ ವೃತ್ತಿಯ ಮೂಲಕ ಶುದ್ಧ ಸಂಕಲ್ಪದ ಮೂಲಕ ವಿಶ್ವದ ವಾತಾವರಣವನ್ನು ಪರಿವರ್ತನೆ ಮಾಡುವ ಸೇವೆಯನ್ನು ಮಾಡಬಹುದು. ಇಂದಿನ ಸಮಯದಲ್ಲಿ ವಿಶ್ವದಲ್ಲಿ ಶಾಂತಿಯ ಅವಶ್ಯಕತೆ ಇದೆ. ಈ ಸಮಯದಲ್ಲಿ ಇಡೀ ವಿಶ್ವದಲ್ಲಿರುವ ಎಲ್ಲಾ ಆತ್ಮರಿಗೂ ಮನಸ್ಸಿನ ಶಾಂತಿಯ ಅವಶ್ಯಕತೆ ಇದೆ. ಮನಸ್ಸಿನಿಂದ ಸ್ವತಂತ್ರ ಆದಂತಹ ಆತ್ಮರು ಮನಸ್ಸಿನ ಮೂಲಕ ಶಾಂತಿಯ ವೈಬ್ರೇಷನ್ ಅನ್ನು ಹರಡಬಹುದು. ಶಾಂತಿಯ ಸಾಗರ ಆಗಿರುವ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಸ್ವಾಭಾವಿಕವಾಗಿ ಶಾಂತಿಯ ಕಿರಣ ಇಡೀ ವಿಶ್ವದಲ್ಲಿ ಹರಡುತ್ತದೆ. ಈ ರೀತಿ ಶಾಂತಿಯ ದಾನವನ್ನು ನೀಡುವಂತಹ ಆತ್ಮರೇ ಮನಸ್ಸಿನ ಮಹಾದಾನಿ ಆಗಿದ್ದಾರೆ. ಶ್ಲೋಗನ್, ಸ್ನೇಹ ರೂಪದ ಅನುಭವದ ಬಗ್ಗೆ ಎಲ್ಲರಿಗೂ ಹೇಳುತ್ತೀರ, ಈಗ ಶಕ್ತಿ ರೂಪದ ಅನುಭವದ ಬಗ್ಗೆ ಎಲ್ಲರಿಗೂ ತಿಳಿಸಿ. ಒಳ್ಳೆಯದು, ಓಂ ಶಾಂತಿ.